ನೋಡಿ ಸರ್, ನಾನು ಲೀಡ್ಗಿಂತ ಹೆಚ್ಚಾಗಿ ಇವತ್ತು ಜನತೆ ಏನು ಕೊಡ್ತಾರೆ ಅದಕ್ಕೆ ನಾನು ತೀರ್ಪು. ನಾನು ಯಾಕೆಂದರೆ ಈಗ ಪ್ರತಿ ಸಾರಿನೂ ಅತಿ ಹೆಚ್ಚಿನ ಮತದಿಂದಲೇ ಗೆಲ್ಲಿಸಿದ್ದಾರೆ. ಮೊನ್ನೆ ಕಳೆದ ಎಲೆಕ್ಷನ್ನಲ್ಲಿ ಪಾರ್ಲಿಮೆಂಟಲ್ಲಿ ಸುಮಾರು 74,000 to 73,000 ಅಂತರದಲ್ಲಿ ಪ್ರಜ್ವಲ್ ಅವರು ಗೆಲ್ಲಿಸಿದ್ದಾರೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ. ಅದೇ ರೀತಿ ಅವರು ಸೇವೆ ಮಾಡೋದಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೀನಿ. ಹೊಳೆಯ ಶಿಬಿರದಲ್ಲಿ ಕುಡಿಯೋ ನೀರಿರ್ಬೋದು, ರಸ್ತೆ ಇರ್ಬೋದು, ಇಡೀ ತಾಲೂಕಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದೀನಿ. ಸುಮಾರು 500 ಕೋಟಿ ವೆಚ್ಚದಲ್ಲಿ HRBC ನಾಲೆನ ಆಧುನೀಕರಣ ಮಾಡಿಸೋದಿರ್ಬೋದು. ಅದೇ ರೀತಿ ದುದ್ದ ಶಾಂತಿ ಗ್ರಾಮಕ್ಕೆ ಕುಡಿಯೋ ನೀರು ಸುಮಾರು 300 ಕೋಟಿ ಕುಡಿಯೋ ನೀರಿಂದು ಹೊಳೆಯಿಂದಲೇ ಕೆರೆಗಳು ತುಂಬಿಸುವಂಥ ಕಾರ್ಯಕ್ರಮ. ಅದೇ ರೀತಿ ಕೆರೆಯಿಂದ ಹೊಳೆ ಇದು ನೀರು ಕುಡಿಯೋ ನೀರು ಹೇಮಾವತಿ ನದಿಯಿಂದಲೇ ಕುಡಿಯೋ ನೀರಿಗೆ ದುದ್ದ ಶಾಂತಿ ಗ್ರಾಮ ಹೊಳೆಸಿಪುರ ತಾಲೂಕಿನ ಎಲ್ಲ ಹಳ್ಳಿಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ, ಸ್ವಚ್ಛ ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋದು. ರೈತರು ಸಾಲ ಹಾಸನ ಜಿಲ್ಲೆಯಲ್ಲಿ ಕುಮಾರಣ್ಣ ಸರ್ಕಾರದಲ್ಲಿ ಜಿಲ್ಲಾ ಬ್ಯಾಂಕ್ನಿಂದ 520 ಕೋಟಿ, ಅದೇ ರೀತಿ 2,000 ಕೋಟಿ ರೈತರು ಸಾಲ ಮನ್ನಾ ಆಗಿದೆ. ಸುಮಾರು 3 ಪಾಲಿಟೆಕ್ನಿಕ್ ಕಾಲೇಜು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಶಿಕ್ಷಣದಲ್ಲಿ ಕ್ರಾಂತಿಕಾರಿ ಬದಲಾವಣೆ ಮಾಡಿದ್ದೀವಿ. 7 ಪ್ರಥಮ ದರ್ಜೆ ಕಾಲೇಜು, ಲಾ ಕಾಲೇಜು, 3 ಡಿಪ್ಲೊಮೋ ಕಾಲೇಜು, 1 ಇಂಜಿನಿಯರಿಂಗ್ ಕಾಲೇಜು, 7 ITI, 7 ಮುರಾರ್ಜಿ ಶಾಲೆ, ಕಿತ್ತೂರು ರಾಣಿ ಚೆನ್ನಮ್ಮ, 7 KPSC ಶಾಲೆ, LKGಯಿಂದ PUCವರೆಗೆ 7 KPSC ಶಾಲೆ ಇರ್ಬೋದು, ಮತ್ತು ಸೆಂಟ್ರಲ್ ಸ್ಕೂಲ್ ಇರ್ಬೋದು. ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಕ್ರಾಂತಿಕಾರಿ ಒಂದು ಮಹಿಳಾ ಕಾಲೇಜು, ಸುಮಾರು 24 ಹಾಸ್ಟೆಲ್ ಇದೆ, 3 ಕಾಲೇಜ್ ಹಾಸ್ಟೆಲ್ಗಳಿದೆ, PU ಕಾಲೇಜ್ ಇದೆ. ಇವತ್ತು ಎಲ್ಲ ಥರ ಪ್ರತಿ 3 ಕಿಲೋಮೀಟ್ರಿಗೆ 7 ಸಮುದಾಯ ಆಸ್ಪತ್ರೆ. ಹೊಳೆಸಿಪುರದಲ್ಲಿ ರಾಜ್ಯದಲ್ಲೇ ಫಸ್ಟ್ ಆಸ್ಪತ್ರೆ ಏನಾದರೂ ಸರ್ಕಾರಿ ಆಸ್ಪತ್ರೆ ಇದೆ, ರಾಜ್ಯದಲ್ಲಿ 24 ವೈದ್ಯರೊಂದಿಗೆ. ಮತ್ತು ಸ್ಕ್ಯಾನಿಂಗ್ ಮಿಷನ್ ಸುಮಾರು 4 ಕೋಟಿ ರೂಪಾಯಿ ಸ್ಕ್ಯಾನಿಂಗ್ ಮಿಷನ್ ಎಲ್ಲ ಹಾಕಿ ಮಾದರಿಯಾದಂಥ, ಮತ್ತು ಹೆಣ್ಮಕ್ಳಿಗೆ ಹೆರಿಗೆ ಆಸ್ಪತ್ರೆ ಇರ್ಬೋದು, ಮತ್ತು ಮಕ್ಕಳ ಆಸ್ಪತ್ರೆ ಎಲ್ಲ 25 ಕೋಟಿ ವೆಚ್ಚದಲ್ಲಿ ಅದನ್ನು ಮಾಡಿದ್ದೀನಿ. ತಾಲೂಕಿನ ಜನತೆಗೆ ನಾನು ಕೈಲಾದಷ್ಟು ಕೆಲಸ ಮಾಡಿದ್ದೀನಿ. ಮುಂದಿನ ದಿನದಲ್ಲಿ ಕುಮಾರಸ್ವಾಮಿ ಹೇಳಿದಂಗೆ ನಾವು ಪ್ರತಿ ಹೋಬಳಿ ಕೇಂದ್ರದಲ್ಲಿ ಈಗ ನೋಡಿ ಸರ್, ನಾನು ಲೀಡ್ಗಿಂತ ಹೆಚ್ಚಾಗಿ ಇವತ್ತು ಜನತೆ ಏನು ಕೊಡ್ತಾರೆ ಅದಕ್ಕೆ ನಾನು ತೀರ್ಪು. ನಾನು ಯಾಕೆಂದರೆ ಈಗ ಪ್ರತಿ ಸಾರಿನೂ ಅತಿ ಹೆಚ್ಚಿನ ಮತದಿಂದಲೇ ಗೆಲ್ಲಿಸಿದ್ದಾರೆ. ಮೊನ್ನೆ ಕಳೆದ ಎಲೆಕ್ಷನ್ನಲ್ಲಿ ಪಾರ್ಲಿಮೆಂಟಲ್ಲಿ ಸುಮಾರು 74,000 to 73,000 ಅಂತರದಲ್ಲಿ ಪ್ರಜ್ವಲ್ ಅವರು ಗೆಲ್ಲಿಸಿದ್ದಾರೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ. ಅದೇ ರೀತಿ ಅವರು ಸೇವೆ ಮಾಡೋದಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೀನಿ. ಹೊಳೆಯ ಶಿಬಿರದಲ್ಲಿ ಕುಡಿಯೋ ನೀರಿರ್ಬೋದು, ರಸ್ತೆ ಇರ್ಬೋದು, ಇಡೀ ತಾಲೂಕಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದೀನಿ. ಸುಮಾರು 500 ಕೋಟಿ ವೆಚ್ಚದಲ್ಲಿ HRBC ನಾಲೆನ ಆಧುನೀಕರಣ ಮಾಡಿಸೋದಿರ್ಬೋದು. ಅದೇ ರೀತಿ ದುದ್ದ ಶಾಂತಿ ಗ್ರಾಮಕ್ಕೆ ಕುಡಿಯೋ ನೀರು ಸುಮಾರು 300 ಕೋಟಿ ಕುಡಿಯೋ ನೀರಿಂದು